ಸರ್ ಎಂ ವಿಶ್ವೇಶ್ವರಯ್ಯನವರು ನಿಸ್ಪೃಹತೆಗೆ ಹೆಸರದು. ಯಾರಿಂದಲೂ ತಮಗಾಗಿ ಏನನ್ನೂ ಅಪೇಕ್ಷೆ ಮಾಡಿದವರಲ್ಲ. ಸರ್ಕಾರಿ ಕೆಲಸದಲ್ಲಿದ್ದಾಗ ಮಾತ್ರ ಸರ್ಕಾರಿ ಕಾರನ್ನು ಉಪಯೋಗಿಸೋದು, ಸ್ವಂತ ಕೆಲಸಕ್ಕೆ ತಪ್ಪಿ ಕೂಡ ಸರ್ಕಾರದ ವಸ್ತುಗಳನ್ನು ಬಳಸೋರಲ್ಲ. ತಾವೆಲ್ಲ ಕೇಳಿರಬೇಕು ದಂತಕಥೆ ಆಗಿದ್ದವರು. ಮೇಣಬತ್ತಿ ಇಟ್ಟು ಉಪಯೋಗಿಸುವಾಗ ಸರ್ಕಾರಿ ಕೆಲಸವಾಗ ಒಂದು ಮೇಣಬತ್ತಿ, ಅದು ಮುಗಿದ ಮೇಲೆ ತಮ್ಮ ವೈಯಕ್ತಿಕ ಪತ್ರ ಬರೆಯೋ ಇನ್ನೊಂದು ಬೇರೆ ಮೇಣಬತ್ತಿ, ತಮ್ಮ ಖರ್ಚಿನ ತಂದದ್ದು ಈ ಥರ ಇದ್ದರು ಅಂತೆಲ್ಲ ಕೇಳಿದ್ದು ನಾವು. ಒಂದು ಸಲ 1917ರಲ್ಲಿ ರಜೆ ತಗೊಂಡು ಜಪಾನ್ ಮತ್ತು ಇದರ ದೇಶಕ್ಕೆ ಪ್ರಯಾಣಕ್ಕೆ ಹೋದರು. ಸ್ಟೇಷನ್ನಿಗೆ ಸ್ವಂತ ಕಾರಲ್ಲಿ ಬಂದರು. ಕಾರಿಂದ ಇಳಿದು ತಮ್ಮ ಸೂಟ್ ಕೇಸನ್ನು ತಾವೇ ಹೊತ್ತು ಪ್ಲಾಟ್ಫಾರ್ಮಿಗೆ ಬಂದರು. ಅವರ ಕಾರ್ಯದರ್ಶಿ ಮತ್ತು ಅವ್ರ ಸೇವಕ ವಿಶ್ವೇಶ್ವರಯ್ಯನವರ ಕೈಲಿದ್ದಂಥ ಪೆಟ್ಟಿಗೆ ತಗೋಬೇಕು ಅಂತ ಮುಂದಾದರು. ಅವ್ರು ಹೇಳಿದ್ದೇನು ಗೊತ್ತಾ, ಆವಾಗ ಈ ಪೆಟ್ಟಿಗೆ ನನ್ನ ಸ್ವಂತದ್ದು, ನಾನು ಈ ಕ್ಷಣದಲ್ಲಿ ದಿವಾನ ಅಲ್ಲ, ರಜೆಯಲ್ಲಿರುವಂಥ ಖಾಸಗಿ ಮನುಷ್ಯ, ನನ್ನ ಪೆಟ್ಟಿಗೆನ ನಾನೇ ಹೊರಬೇಕಾದದ್ದು ಸರಿ ಅಂತ ಹೊರಟೆ ಬಿಟ್ಟರು. ಇದು ನೆನೆಸ್ಕೋಬೇಕು ಸ್ವಾಮಿ, ದಿವಾನರಾಗಿದ್ದಂಥ ಮನುಷ್ಯ ರಜೆಯಲ್ಲಿ ತಾನು ಖಾಸಗಿ ಮನುಷ್ಯ ಅಂತ ಕೆಲಸ ಮಾಡಿದಂಥದ್ದು. ಅವರು ದಿವಾನರಾಗಿದ್ದಾಗ ಇಲ್ಲಿ ಬಾಲಬ್ರೂಯಿ ಬಂಗ್ಲೆ ಇದೆಯಲ್ಲ ಅಲ್ಲಿದ್ದರು. ನಿವೃತ್ತರಾದ ಮೇಲೆ ಈ ಗಾಲ್ಫ್ ಮೈದಾನ ಪಕ್ಕ ಇದ್ದಂಥ ಅಪಲೆಂಡ್ ಬಂಗ್ಲೆ ಅಂತ, ಅಪಲೆಂಡ್ಸ್ ಬಂಗ್ಲೆ ಅಂತ ಅಲ್ಲಿರ್ತಿದ್ರು. ಆ ಮನೆ ವಾಯ್ದೆ ಮುಗಿದ ತಕ್ಷಣ ಬೇರೆ ಮನೆ ನೋಡ್ಕೋಬೇಕಲ್ಲ. ಆಗ ಸರ್ಕಾರದ ಹಿರಿಯ ಅಧಿಕಾರಿಗಳು ಅವ್ರ ಕಡೆ ಬಂದು, ಸರ್ ನೀವು ಬದಲಾಯಿಸಲೇಬೇಕಾಗಿದ್ದರೆ ಮತ್ತೆ ಬಾಲಬ್ರೂಯಿ ಬಂಗ್ಲೆಗೆ ಬಂದುಬಿಡಿ, ತಾವು ಹೇಗಿದ್ದರೂ ಅಲ್ಲಿ ವಾಸ ಆಗಿರೋದ್ರಿಂದ ನಿಮ್ಗೆ ಹೊಂದಿಕೊಳ್ಳೋ ತೊಂದರೆ ಇಲ್ಲ. ಅದಲ್ಲದೆ ತಾವು ದಿವಾನರಾಗಿದ್ದಾಗ ತಮ್ಮ ಅನುಕೂಲಗಳನ್ನು ನೋಡಿಕೊಂಡೇ ಬದಲಾವಣೆ ಮಾಡಿರೋದ್ರಿಂದ ನಿಮ್ಗೆ ತುಂಬ ಸರಿ ಆಗ್ತದೆ ಅಂದರು. ಮತ್ತೊಬ್ಬರಾಗಿದ್ದರೆ ತಕ್ಷಣ ಒಪ್ಕೊಂಡ್ಬಿಡ್ಬೇಕು. ವಿಶ್ವೇಶ್ವರಯ್ಯನವರು ಹಾಗಲ್ಲ, ಅದಕ್ಕೆ ಅವ್ರು ದೊಡ್ಡವರಾಗುತ್ತೆ. ಅದಕ್ಕೆ ಪ್ರತಿಯಾಗಿ ಹೇಳಿದ್ರಂತೆ, ಹೌದಪ್ಪ ಸರಿ, ನಿಮ್ಮ ಸಲಹೆ ಕೃತಜ್ಞತೆಗಳನ್ನಂದು. ಆದ ಬಾಲಬ್ರೂಯಿ ತುಂಬ ವಿಶಾಲವಾದಂಥ ಬಂಗ್ಲೆ, ನನ್ನ ಶಕ್ತಿ ಇರೋದು 150 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಬಾಡಿಗೆ ಕೊಡೋಕ್ಕೆ ಶಕ್ತ ಅಲ್ಲ ನಾನು ಅಂದರು. ಅದು ಸರ್ಕಾರದ ಅಧಿಕಾರಿ, ಸರ್ ಈಗ ಬಾಲಬ್ರೂಯಿ ಬಂಗ್ಲೆ ಖಾಲಿ ಇದೆ, ಸರ್ಕಾರಕ್ಕೆ ಯಾವ ಬಾಡಿಗೆನೂ ಬರ್ತಾ ಇಲ್ಲ, ತಾವು ಅಲ್ಲೇ ಇದ್ದು 150 ರೂಪಾಯಿ ಕೊಟ್ಟರೆ ಅಲ್ಲಿ ತೋಟದ ಕಟ್ಟಡ ಖರ್ಚಾದರೂ ಬಂದಂತಾಗಿ ಸರ್ಕಾರಕ್ಕೆ ಸ್ವಲ್ಪ ಪುಟ್ಟವಳಿ ಆಗ್ತದಲ್ಲ, ಇಲ್ಲದ್ರೆ ಹೇಗೂ ಖಾಲಿ ಇರೋದ್ರಿಂದ ಅಷ್ಟು ಆದಾಯನೂ ತಪ್ಪಿ ಹೋಗ್ತದೆ, ತಾವು ಮನಸ್ಸು ಮಾಡಬೇಕು ಅಂತ ಕೇಳಿಕೊಂಡ್ರು. ಆ ವಿಶ್ವೇಶ್ವರಯ್ಯ ಹೇಳ್ತಾರೆ, ನಿಮ್ಗೆ ಅರ್ಥ ಆಗಲ್ಲಪ್ಪ, ಈ ಬಂಗ್ಲೆಗೆ ಹೆಚ್ಚು ಬಾಡಿಗೆ ಬರಬೇಕಾದದ್ದೇ, 150 ಬಹಳ ಕಮ್ಮಿ, ಅದಕ್ಕೆ ನಾನು ಕಡಿಮೆ ಬಾಡಿಗೆ ಕೊಟ್ಟರೆ ಸರ್ಕಾರಕ್ಕೆ ಅನ್ಯಾಯ ಮಾಡಿದಂತಾಗ್ತದೆ. ಈಗೇನೋ ಬಂಗ್ಲೆ ಖಾಲಿ ಇರ್ಬೋದು, ನಾಳೆ ಈ ಬಂಗ್ಲೆಗೆ ಮತ್ತೊಬ್ಬರು ದಿವಾನರು ಮತ್ತೊಬ್ಬ ಅಧಿಕಾರಿಯನ್ನು ಬಂದಾಗ ಹೆಚ್ಚಿನ ಬಾಡಿಗೆ ಬರೋದಿಲ್ವೇ? ನಾನು ಅಲ್ಲಿ ಆಗಲೇ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ನಿಮಗೆ ನಾನು ಬಿಡಿಸೋಕ್ಕೂ ಆಗೋದಿಲ್ಲ, ಹೆಚ್ಚಿನ ಆದಾಯವೂ ಬರೋಲ್ಲ, ಸರ್ಕಾರ ಮುಜುಗರಕ್ಕಾಗತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ನನ್ನಿಂದ ಸರ್ಕಾರಕ್ಕೆ ಯಾವ ಮುಜುಗರೂ ಆಗಬಾರ್ದು, ಯಾವ ಆದಾಯ ಗಳಿಕೆ ಕಮ್ಮಿನೂ ಆಗಬಾರ್ದು, ಅದರಿಂದ ನನ್ನಿಂದಾಗಿ ಕಮ್ಮಿ ಬಾಡಿಗೆ ಬರೋದು ಬೇಡ ಅಂತ ವಿನಯವಾಗಿ ಬಾಲಬ್ರೂಯಿ ಬಂಗ್ಲೆಗೆ ಹೋಗೋದನ್ನು ನಿರಾಕರಣೆ ಮಾಡಿ ಸಣ್ಣ ಮನೆಗೆ ಹೋದರು. ಇದು ವಿಶ್ವೇಶ್ವರಯ್ಯ ಬದುಕಿದಂಥ ರೀತಿ ಸ್ವಾಮಿ, ನಾವು ಗಮನಿಸಬೇಕು. ಸಣ್ಣ ಸಣ್ಣ ಅಧಿಕಾರದಲ್ಲಿರ್ತೇವೆ, ಸರ್ಕಾರದ ಎಲ್ಲ ಸವಲತ್ತುಗಳು ಬರಲಿ ಅಂತೇವೆ. ಸರ್ಕಾರದ ಸವಲತ್ತುಗಳು ಅಧಿಕಾರದಲ್ಲಿದ್ದಾಗಲ್ಲ, ರಜೆಯಲ್ಲಿದ್ದಾಗಲೂ ಬರಲಿ, ಯಾವಾಗಲೂ ಬರಲಿ, ಎಷ್ಟೋ ಸಲ ನಮ್ಮ ವೈಯಕ್ತಿಕ ಕೆಲಸಗಳೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ಕೊಂಡ್ಬಿಡ್ತೀವಲ್ಲ. ಈ ಸಾಮಾಜಿಕ ಬದ್ಧತೆಯ ಒಂದು ಅಂಶವಾದರೂ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಬಂದದ್ದಾದರೆ ಬಹುಶಃ ನಮ್ಮ ದೇಶ ಕಲಾಂ ಕಂಡಂಥ ಕನಸಿದೆಯಲ್ಲ, ಪ್ರಬುದ್ಧ ರಾಷ್ಟ್ರ ಆಗ್ತದೆ ಅಂತ, ಅದಕ್ಕಿಂತ ಮೊದಲೇ ಆಗಬಹುದು ಅಂತ ಅನಿಸುತ್ತೆ. ಅದಕ್ಕೆಲ್ಲ ನಾವೆಲ್ಲ ಪ್ರಯತ್ನ ಮಾಡಬೇಕಾಗುತ್ತೆ.